ಆಸರೆ ಟಿವಿ ಎಲ್ಲಾ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಉದಯ ಕಾಲದಲ್ಲಿ ನಿಮ್ಮೆಲ್ಲರಿಗೆ ನಾವು ವಂದಿಸುವಂತರಾಗಿದ್ದೀವಿ. ಪ್ರಿಯ ದೇವಜನರೇ, ನೀವು ನಮ್ಮನ್ನು ನೋಡುವಂತೆ ಮಾಡಿದ ದೇವರಿಗೆ ಸ್ತೋತ್ರವಾಗಲಿ. ಈ ದಿನ ಎಷ್ಟೋ ಜನ ನೋಡಬೇಕು, ಎಷ್ಟೋ ಜನ ಕಾಣಬೇಕೆಂಬುದಾಗಿ ಆಸೆಪಟ್ಟರು, ಆದರೆ ಬಹಳಷ್ಟು ಜನ ನೋಡದೆ ಗತಿಸಿ ಹೋದರು. ನಮಗಾದರೂ ಈ ದಿನ ನೋಡುವಂತ ಮಾಡಿದ ದೇವರಿಗೆ ಒಂದು ಕೃತಜ್ಞತೆಯನ್ನು ಹೇಳೋಣ. ಈ ದಿನ ನೋಡುವಂತೆ, ಈ ದಿನವನ್ನು ಕಾಣುವಂತೆ, ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುವಂತೆ, ಒಬ್ಬರು ಮಕ್ಕೊಬ್ಬರು ನೋಡಂಗೆ ಮಾಡಿದಂಥ ದೇವರನ್ನು ನಾವು ಆರಾಧನೆ ಮಾಡೋಣ. ಎಲ್ಲ ದೇವರ ಮಕ್ಕಳೇ, ನಮ್ಮ ಜೊತೆಗೆ ನೀವು ಕೂಡ ಆರಾಧಿಸಬೇಕೆಂಬುದಾಗಿ ನಾವು ಆಸೆ ಪಡ್ತೀವಿ. ಈ ಕುಟುಂಬ ಪ್ರಾರ್ಥನೆ ಎಲ್ಲರೂ ಸೇರಿ ಕುಳಿತು ಆತನ ನಾಮವನ್ನು ಘನಪಡಿಸೋಣ, ಪರಲೋಕದ ದೇವರ ನಾಮವನ್ನು ಘನಪಡಿಸೋಣ. ದೇವರ ವಾಕ್ಯ ಹೇಳುತ್ತದೆ, ಯಾರು ಸ್ತುತಿ ಸ್ತೋತ್ರಗಳು ಯಜ್ಞವಾಗಿ ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಈ ಸ್ತುತಿ ಸ್ತೋತ್ರಗಳ ಮೂಲಕ ಪರಲೋಕದ ದೇವರ ನಾಮವನ್ನು ಸ್ವರವೆತ್ತಿ ಕೀರ್ತಿಸಿ ಆಡುವಾಗ ಪರಲೋಕದ ದೇವರು ಆ ಪರಲೋಕದ ಸಿಂಹಾಸನವನ್ನು ತ್ಯಜಿಸಿ ನಮ್ಮ ಮಧ್ಯದಲ್ಲಿ ಇಳಿದು ಬರುವುದಕ್ಕೆ ಆತನ ಶಕ್ತನಾಗಿದ್ದಾನೆ. ಕರ್ತನಿಗೆ ಮಹಿಮೆ ಉಂಟಾಗಲಿ. ಎಲ್ಲರೂ ನಾವು ಆರಾಧನೆ ಮಾಡೋಣ. ಪ್ರೈಸ್ ಲಾರ್ಡ್. ಎಲ್ಲರೂ ಆರಾಧನೆ ಮಾಡೋಣ. ಸ್ತೋತ್ರಪ್ಪ, ಸ್ತೋತ್ರ ಯೇಸುವೆ. ಈ ಮುಂಜಾನೆ ನಜಾವದಲ್ಲಿ ಕರ್ತನೆ ನಿನ್ನ ಪಾದದ ಸಮ್ಮುಖದಲ್ಲಿ ಕರ್ತನೆ ಬಂದಿದ್ದೇವಪ್ಪ. ಓ ಪ್ರಾರ್ಥನೆಯನ್ನು ಕೇಳುವವರೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಹಲ್ಲೆಲೂಯಾ. ದೇವರ ನಾಮವನ್ನು ಸ್ವರವೆತ್ತಿ ಕೀರ್ತಿಸಿ ಆತನನ್ನು ಘನಪಡಿಸುವಾಗ ಪ್ರಿಯ ದೇವ ಜನರೇ, ಈ ದಿನ ಎಲ್ಲ ಅಗತ್ಯಗಳು ಆತನು ನಿಮ್ಮ ಅಗತ್ಯಗಳನ್ನು ಪೂರೈಸುವ ದೇವರಾಗಿದ್ದಾನೆ. ನಿಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಅದ್ಭುತವು ಈ ದಿನ ಮಾಡುವ ಕರ್ತನನ್ನು ನೀವು ಸ್ತುತಿಸಿರಿ, ಆತನನ್ನು ಮಹಿಮೆ ಪಡಿಸಿರಿ. ಪ್ರತಿ ಒಂದು ಕ್ಷಣವು ನಿನ್ನ ನೆನಪಲೆ ಕಳೆಯಬೇಕು. ಈ ದಿನದ ಪ್ರತಿ ಒಂದು ಕ್ಷಣವು ನಿನ್ನ ನೆನಪಲೆ ಕಳೆಯಬೇಕು. ನನ್ನ ಬಾಯ ನನ್ನ ಮಾಯ ಮಾ
ಆತ್ಮ ದೇವರಿಗೆ ಸ್ತೋತ್ರ ಸ್ತೋತ್ರ ಮಾಡೋಣ ಪ್ರಿಯ ದೇವಜನರೇ ಸ್ತೋತ್ರ ಸ್ತೋತ್ರ ಆತನ ಸ್ತುತಿಗೆ ಪಾತ್ರನಾಗಿದ್ದ ದೇವರಿಗೆ ಸ್ತೋತ್ರ ಮಾಡೋಣ ಯಾರು ಸ್ತುತಿ ಸ್ತೋತ್ರಗಳು ಯಜ್ಞವಾಗಿ ಸಮರ್ಪಿಸುತ್ತಾರೋ ಅವರೇ ಆತನನ್ನು ಗೌರವಿಸುವರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ನಾವು ವಿಧಿಯರಾಗೋಣ ಆ ವಾಕ್ಯಕ್ಕೆ ವಿಧಿಯರಾಗಿ ಸ್ತೋತ್ರ ಎಂಬುದಾಗಿ ಹೇಳೋಣ ಸ್ತೋತ್ರ ಆತನ ಮಾಡಿದ ಉಪಕಾರಗಳನ್ನು ನೆನೆಸಿ ಆತನಿಗೆ ಘನಪಡಿಸಿರಿ ಸ್ತೋತ್ರ ಸ್ವಾಮಿ ಸ್ತೋತ್ರ ಇಂತ ಒಳ್ಳೆ ಸಮಯದೊಳು ಯೇಸುವೆ ನಿಂಬಳಿ ಬಂದೆವು ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಅರಸಿ ಬಂದೆವು ನಿಂತ ಒಳ್ಳೆ ಸಮಯದೊಳು ಯೇಸುವೆ ನಿಂಬಳಿ ಬಂದೆ ಮೇಲೆ ದಯವಿಡು ಸ್ವಾಮಿ ನಮ್ಮ ಮೇಲೆ ನಿನ್ನ ಕರುಣೆ ತೋರಿಸೋ ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು ಯೇಸುವೆ ನಿನ್ನ ಪಾದದ ಸಮ್ಮುಖದಲ್ಲಿ ಕುಳಿತಿದ್ದ ಕರ್ತನೆ ಇದುವರೆಗೂ ನಿನ್ನನ್ನು ಘನಪಡಿಸಿದೀವಪ್ಪ ಇದುವರೆಗೂ ನಿನ್ನನ್ನು ಆರಾಧಿಸಿದೀವಪ್ಪ ಈ ಸ್ತುತಿ ಗೀತೆಗಳ ಮೂಲಕ ಕರ್ತನೇ ನಿನ್ನ ನಾಮವನ್ನು ಘನಪಡಿಸಿದ್ದೇವೆ ದೇವರೇ ಯೇಸುವೆ ನಿನಗೆ ಮಹಿಮೆ ಉಂಟಾಗಲಿ ಸ್ವಾಮಿ ಕೆಲಸ ಮಾಡುವಂತ ವ್ಯಕ್ತಿಗೆ ಕೂಲಿ ದೊರಕುವ ಪ್ರಕಾರ ಸ್ವಾಮಿ ಇಗೋ ಇದುವರೆಗೂ ಆರಾಧನೆ ಮಾಡಿದಂತ ದೇವರ ಮಕ್ಕಳಿಗೆ ಈ ದಿನ ನಿನ್ನ ಶುಭವು ನಿನ್ನ ಕೃಪೆಯು ಆ ಮಕ್ಕಳನ್ನು ಹಿಂಬಾಲಿಸಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕರ್ತನೆ ಬೇಡಿಕೊಳ್ಳುತ್ತೀನಪ್ಪ ನಿಮ್ಮನ್ನು ಬೇಡಿಕೊಳ್ಳುತ್ತೇನಪ್ಪ ಸ್ವಾಮಿ ಇದುವರೆಗೂ ನಮ್ಮೊಟ್ಟಿಗೆ ಸೇರಿ ಆರಾಧಿಸಿದಂಥ ಎಲ್ಲ ಮಕ್ಕಳಿಗೆ ಸ್ವಾಮಿ ಈ ದಿನ ಕರ್ತನೆ ಅವರ ನಡೆತಕ್ಕ ಮಾರ್ಗವನ್ನು ನೀನು ಉಪದೇಶ ಮಾಡಿ ಅವರ ಬಲಗೈಯನ್ನು ಹಿಡಿದು ಅವರನ್ನು ಬಲಪಡಿಸಿ ನಿನ್ನ ಮಾರ್ಗದಲ್ಲಿ ನಡೆಸುತ್ತಾ ನಿನ್ನನ್ನೇ ನೀನು ಮಹಿಮೆ ಪಡಿಸಿಕೊಳ್ಳಬೇಕೆಂದು ನಮ್ಮ ರಕ್ಷಕನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುತ್ತೇನಪ್ಪ ಪರಲೋಕದ ತಂದೆಯಾದ ದೇವರೇ ಆಮೆನ್ ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ ಇದುವರೆಗೂ ಆತನ ನಾಮವನ್ನು ಕೀರ್ತಿಸಿದಂಥ ದೇವರ ಮಕ್ಕಳೇ ನಿಮ್ಮ ಚಿಂತೆ ಭಾರವನ್ನೆಲ್ಲ ಆತನ ಮೇಲೆ ಹಾಕಿರಿ ಆತನು ನಿಮಗೋಸ್ಕರ ಚಿಂತಿಸುವಂಥ ದೇವರಾಗಿದ್ದಾನೆ ನೀವು ಸ್ತುತಿಸುವಾಗ ನೀವು ಕೊಂಡಾಡುವಾಗ ನಿಮಗಿರುವಂಥ ಎಲ್ಲ ಉಪದ್ರವಗಳು ನಿಮ್ಮನ್ನು ಬಿಟ್ಟು ಹೋಗಿದೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬಿಟ್ಟು ಹೋಗಿದೆ ನೀವು ನಂಬುವುದಾದರೆ ಇವತ್ತು ದೇವರ ಮಹಿಮೆ ಕಾಣುತ್ತೀರಿ ಪ್ರಿಯ ದೇವಜನರೇ ಈ ಆರಾಧನೆಯಲ್ಲಿ ದೇವರ ಕೃಪೆ ನಿಮ್ಮೆಲ್ಲರನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ ಈಗ ಈ ಹೊತ್ತಿನ ಕುಟುಂಬ ಪ್ರಾರ್ಥನೆಯ ಒಂದು ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ ನಮ್ಮ ಮಧ್ಯದಲ್ಲಿ ಬ್ರದರ್ ಗಿರೀಶ್ ಅವರು ಕರ್ನಾಟಕದ ಎಲ್ಲ ಭಾಗಗಳಲ್ಲಿಯೂ ಅವರ ಸಿಡಿ ಮೂಲಕ ಸೇವೆ ಮಾಡಿದಂಥ ವ್ಯಕ್ತಿ ಅವರ ಸಿಡಿ ಹೆಸರು ನಂಬಿಕೆಯ ಹೆಜ್ಜೆ ಎಂಬುದಾಗಿ ಆ ಒಂದು ಹಾಡುಗಳ ಮೂಲಕ ಅನೇಕರು ದೇವರನ್ನು ಕಂಡುಕೊಂಡಿದ್ದಾರೆ ನಾವು ಅದನ್ನು ನೋಡಿದ್ದೀವಿ ಅದನ್ನು ಕೇಳಿದ್ದೀವಿ ಅನೇಕರ ಸಾಕ್ಷಿ
ನಾವು ನೋಡಿದ್ದು ಉಂಟು, ನಾವು ಕೇಳಿದ್ದು ಉಂಟು. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಇವತ್ತು ಬ್ರದರ್ ಗಿರೀಶ್ ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅವರು ಇವತ್ತಿನ ವಾಕ್ಯವನ್ನು ಓದಿಕೊಳ್ಳುತ್ತಾರೆ. ಅದರ ವಿಷಯಕ್ಕಾಗಿ ಅವರು ಇನ್ನ ಬೋಧಿಸುವಂತರಾಗಿದ್ದಾರೆ. ಅದನ್ನು ಕೇಳಿ ಅದನ್ನು ನಾವು ಆಹಾರವನ್ನು ತೆಗೆದುಕೊಳ್ಳೋಣ. ದಾವಿದನು ಹೇಳುತ್ತಾನೆ, ನನಗೆ ದೊರೆತ ನಿನ್ನ ಮಾತುಗಳು ಆಹಾರವಾಗಿ ತೆಗೆದುಕೊಂಡೇನೆಂಬುದಾಗಿ. ಹಾಗೆ ನೀವು ಇವತ್ತಿನ ವಾಕ್ಯವನ್ನು ಆಹಾರವಾಗಿ ತೆಗೆದುಕೊಳ್ಳುವುದಾದರೆ ನೀವು ಬದುಕಿ ಬಾಳುವಿರಿ. ಪ್ರಿಯ ದೇವಜನರೇ, ನಿನ್ನ ಹಳೆ ದಿನಗಳನ್ನೆಲ್ಲ ಮರೆತು ಬಿಡು. ನಾನು ನಿನಗೆ ಹೊಸ ಕಾರ್ಯವನ್ನು ಮಾಡುತ್ತೇನೆಂಬುದಾಗಿ ಹೇಳಿದ ದೇವರು ಈ ಕುಟುಂಬ ಪ್ರಾರ್ಥನೆಯಲ್ಲಿ ಈ ಬೆಳಗಿನ ಜಾವದಲ್ಲಿ ದೇವರು ನಮ್ಮನ್ನು ಎಚ್ಚರಪಡಿಸುವುದೇನೆಂದರೆ ಈ ಕುಟುಂಬ ಪ್ರಾರ್ಥನೆ ಆಶ್ರಯ ಟಿವಿಯ ವೀಕ್ಷಕರೇ, ನಾವು ನಮ್ಮ ಮನೆಯವರು ಯೇಸು ಕ್ರಿಸ್ತನನ್ನು ನಾವು ಸೇವಿಸುತ್ತಿದ್ದೇವೆ. ಅದಕ್ಕಾಗಿ ನಿಮಗಾಗಿ ಎಷ್ಟೇ ಕಷ್ಟವಾದರೂ ಪರವಾಗಿಲ್ಲ ಎಂಬುದಾಗಿ ಈ ಆಸರೆ ಟಿವಿ ನಿಮ್ಮ ಮನೆಗೆ ಬರ್ತಾ ಇದೆ. ಯಾಕೆಂದರೆ ಕುಟುಂಬ ಕುಟುಂಬವಾಗಿ ನೀವು ದೇವರ ರಾಜ್ಯವನ್ನು ಕಟ್ಟಬೇಕಾಗಿದೆ. ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣವೇ. ಇನ್ನು ಮೇಲೆ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವ. ಎಷ್ಟು ಒಳ್ಳೆಯ ಮಾತು. ಅದೇ ರೀತಿ ಕೀರ್ತನೆ 127:1 ವಚನ ಈ ರೀತಿಯಾಗಿ ಹೇಳುತ್ತೆ, ಯೆಹೋವನು ಮನೆಯನ್ನು ಕಟ್ಟದಿದ್ದರೆ ಕಟ್ಟುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾಯುವುದು ವ್ಯರ್ಥ. ನಿನ್ನ ಸ್ವಂತ ಬುದ್ಧಿಯಿಂದ ಕೆಲಸ ಮಾಡ್ತಾ ಇದೀಯಾ? ನಿನ್ನ ಸ್ವಂತ ಶಕ್ತಿಯಿಂದ ನೀನು ಏನ್ ಬೇಕಾದ್ರೂ ಮಾಡಬಹುದು ಅನ್ಕೊಂಡಿರ್ಬೋದು. ಪ್ರೀತಿಯ ದೇವ ಜನರು, ನಮ್ಮ ಸ್ವಂತ ಬಲದಿಂದ ಏನು ಆಗೋದಕ್ಕೆ ಸಾಧ್ಯವಿಲ್ಲ, ನಮ್ಮ ಸ್ವಂತ ಸಾಮರ್ಥ್ಯದಿಂದ ಏನು ಆಗೋದಕ್ಕೆ ಸಾಧ್ಯವಿಲ್ಲ. ನಿನ್ನ ಹತ್ರ ಹಣ ಇರ್ಬೋದು, ನಿನ್ನ ಹತ್ರ ವಿದ್ಯಾಭ್ಯಾಸ ಇರ್ಬೋದು, ಆದರೆ ನಿನ್ನ ಮನೆಯನ್ನು ಕಟ್ಟುವುದಕ್ಕಾಗಿ ಯೇಸು ಕ್ರಿಸ್ತನನ್ನು ಬಿಟ್ಟುಕೊಡುವುದಾದರೆ ನಿನ್ನ ಬಾಳು ಬಂಗಾರವಾಗುತ್ತದೆ, ನಿನ್ನ ಬಾಳು ಬದಲಾವಣೆ ಆಗುತ್ತದೆ. ನೀನು ಇರುವ ಹಾಗೆ ಇರುವುದಿಲ್ಲ, ನಿನ್ನ ಜೀವನವೇ ಬದಲಾವಣೆ. ಯೇಸು ಕ್ರಿಸ್ತನಿಗೆ ನಿನ್ನ ಹೃದಯದಲ್ಲಿ ಮೊದಲನೇ ಸ್ಥಾನ ಕೊಡುವುದಾದರೆ, ಆತನು ನಿನ್ನ ಬಾಳನ್ನು ಕಟ್ಟುವುದಕ್ಕೆ ಅವಕಾಶ ಮಾಡಿಕೊಡುವುದಾದರೆ ನಿನ್ನ ಪರಿಸ್ಥಿತಿಗಳೆಲ್ಲ ಬದಲಾವಣೆ. ತೀರ್ಮಾನ ಮಾಡಿಕೊಳ್ಳೋಣ ಈ ಉದಯ ಕಾಲದಲ್ಲಿ. ತಂದೆಯೇ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ, ನನ್ನ ಎಲ್ಲ ಬುದ್ಧಿಗಳನ್ನು ನಾನು ಬದಲಿಗೆ ಇಟ್ಟು ನಿನಗೆ ನಾನು ಅವಕಾಶ ಮಾಡಿಕೊಡ್ತಿದ್ದೇನೆ. ನನ್ನ ಮನೆಯನ್ನು ಕಟ್ಟು. ನನ್ನ ಮಕ್ಕಳು ಒಂದು ದಾರಿಯಲ್ಲಿದ್ದಾರೆ, ನಾನೊಂದು ದಾರಿಯಲ್ಲಿದ್ದೀನಿ, ಸಾಲದಲ್ಲಿದ್ದೀನಿ, ಶೋಧನೆಯಲ್ಲಿದ್ದೀನಿ, ಇಕ್ಕಟ್ಟಲ್ಲಿದ್ದೀನಿ, ವೈರಿಗಳ ಬಾಯಿಯ ತುದಿಯಲ್ಲಿದ್ದೀನಿ ಎಂಬುದಾಗಿ ಇರುವಂತಹ ದೈವ ಮಗುವೆ ಯೇಸು ಕ್ರಿಸ್ತನು ನಿನ್ನೊಂದಿಗೆ ನೇರವಾಗಿ ಮಾತನಾಡ್ತಾ ಇದ್ದಾನೆ. ನಿನ್ನ ಮನೆ ಕಟ್ಟುವುದಕ್ಕಾಗಿ ಮೊದಲನೇ ಸ್ಥಾನ ಯೇಸು ಕ್ರಿಸ್ತನಿಗೆ ನೀನು ನೀಡಬೇಕಾಗಿದೆ. ದೇವರು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ಒಂದು ವಾಕ್ಯ ಓದಿಕೊಳ್ಳೋಣ ಈ ವೇಳೆಯಲ್ಲಿ. ಸತ್ಯವೇದವನ್ನು ನಿಮ್ಮ ಬಳಿಯಲ್ಲಿ ಇದ್ದುವುದಾದರೆ ಸತ್ಯವೇದ ತೆಗೆದುಕೊಳ್ಳೋಣ. ಯೆಸಾಯ 43:1 ವಚನದಿಂದ ನಾನು ಓದ್ತೀನಿ, ಕೇಳಿ. ಯೆಹೋವನು ಹೀಗೆನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದ್ದೀನಲ್ಲ, ನಿನ್ನ ಹೆಸರಿಡಿದು ಕರೆದಿದ್ದೇನಲ್ಲ, ನೀನು ನನ್ನವನೇ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಣಿಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವೆ, ಜ್ವಾಲೆಯು ನಿನ್ನನ್ನು ದಹಿಸದು. ಯೆಹೋವನೆಂಬ ನಾನು ನಿನ್ನ
ದೇವರಾಗಿದ್ದೇನಷ್ಟೆ. ಎಂಥ ವಾಕ್ಯ! ಈ ಉದಯ ಕಾಲದಲ್ಲಿ ಯೇಸು ಕ್ರಿಸ್ತನು ನಿನ್ನೊಂದಿಗೆ ನೇರವಾಗಿ ಮಾತನಾಡೋದೇನೆಂದರೆ, ಭಯಪಡಬೇಡ, ಹೆದರಬೇಡ, ಧೈರ್ಯವಾಗಿ ನಿನ್ನ ಕೆಲಸವನ್ನು ಪ್ರಾರಂಭ. ಆದರೆ ಯೇಸು ಕ್ರಿಸ್ತನೊಂದಿಗೆ, ಆತನ ಪ್ರಾರ್ಥನೆಯೊಂದಿಗೆ ನಿನ್ನ ಕೆಲಸವನ್ನು ಪ್ರಾರಂಭ. ಈ ಆಸರೆ ಟಿವಿಯ ವೀಕ್ಷಕರಿಗೆ ಈ ಉದಯ ಕಾಲದ ಒಂದು ಶುಭ ಸಮಾಚಾರ, ಭಯಪಡಬೇಡ್ರಿ, ಯೇಸು ಕ್ರಿಸ್ತನು ನಿಮ್ಮೊಂದಿಗಿದ್ದಾನೆ. ಚಿಂತೆ ಪಡಬೇಡ್ರಿ, ಯೇಸು ಕ್ರಿಸ್ತ ನಿಮಗಾಗಿ ಚಿಂತಿಸ್ತಾ ಇದ್ದಾನೆ. ಸೋತ್ ಹೋಗ್ಬೇಡ್ರಿ, ಯೇಸು ಕ್ರಿಸ್ತನ ಹಸ್ತ ನಿಮ್ಮನ್ನು ಮೇಲೆ ತರುವಂಥದ್ದಾಗಿದೆ. ಪ್ರೀತಿಯ ದೇವಜನರೇ, ಯಾವ ಶತ್ರು ನಿಮಗೇನು ಮಾಡೋದಕ್ಕೆ ಸಾಧ್ಯವಿಲ್ಲ. ಈ ಕುಟುಂಬ ಪ್ರಾರ್ಥನೆಯ ಮೂಲಕ ಯೇಸು ಕ್ರಿಸ್ತ ನಿನಗಾಗಿ ಆಲ್ರೆಡಿ ಜಯ ತಂದಿದ್ದಾನೆ. ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರೇ, ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬ ದೇವ ಜನರೇ, ಯೇಸು ಕ್ರಿಸ್ತನಿಗೆ ಸ್ತೋತ್ರ ಮಾಡಿ, ಯೇಸು ಕ್ರಿಸ್ತನಿಗೆ ಸ್ತೋತ್ರ ಮಾಡಿ. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪ್ರಿಯ ದೇವ ಜನರೇ, ಇವತ್ತು ವಾಕ್ಯದೊಟ್ಟಿಗೆ ದೇವರು ನಮ್ಮೊಟ್ಟಿಗೆ ಮಾತನಾಡಿದ್ದಾನೆ, ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದ್ದಾನೆ. ಅದು ನನಗಲ್ಲ ಇನ್ನೊಬ್ಬನಿಗೂ ಎಂಬುದಾಗಿ ಹೇಳುವಂಥ ಸ್ವಭಾವ ನಮ್ಮಲ್ಲಿ ಇಟ್ಟುಕೊಳ್ಳದೆ, ಇದು ನನಗೋಸ್ಕರನೇ ದೇವರು ಮಾತನಾಡಿದನೆಂಬುದಾಗಿ ತಿಳಿದುಕೊಂಡು ಯೆಹೋಶುವನು ಹೇಳ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸುವೆ ಎಂಬುದಾಗಿ. ಅದೇ ರೀತಿಯಲ್ಲಿ ನೀನು ನಿನ್ನ ಕುಟುಂಬ ಯೇಸು ಕ್ರಿಸ್ತನನ್ನು ಸೇವಿಸುತ್ತಾ ಆತನಿಗೆ ಮಹಿಮೆ ಪಡಿಸಿ ಆತನ ಮಕ್ಕಳಾಗಿ ಜೀವಿಸಬೇಕೆಂಬುದಾಗಿ ಆತನ ಚಿತ್ತ, ತಂದೆ ಚಿತ್ತ ಆಗಿದೆ. ಪ್ರಿಯ ದೇವಜನರೇ, ಕರ್ತನಿಗೆ ಮಹಿಮೆ ಉಂಟಾಗಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ. ಅದ್ಭುತ ಸ್ವರೂಪನಾಗಿರುವ ಕರ್ತನೇ, ನಿನಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ಓ ಪರಕ್ರಮಿಯಾಗಿರುವ ದೇವರೇ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ಮುಂಜಾನಿನ ವೇಳೆಯಲ್ಲಿ ದೇವ, ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿ ಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೀನಿ ರಾಜ. ದೇವರೇ, ವಾಕ್ಯದ ಮೂಲಕ ನಮ್ಮಟ್ಟಿಗೆ ಮಾತನಾಡಿದಲ್ಲ, ಅದಕ್ಕಾಗಿ ಸ್ತೋತ್ರ. ಕರ್ತನೇ, ಇಗೋ ಸ್ವಾಮಿ, ಈ ಒಂದು ನೇರ ಕಾರ್ಯಕ್ರಮ ಯಾರೆಲ್ಲ ನೋಡುತ್ತಾರೋ ಸ್ವಾಮಿ, ಆ ಮಕ್ಕಳ ಮೇಲೆ ನಿನ್ನ ಕೃಪೆ ಇರಲಿ. ಈ ದಿನದ ಎಲ್ಲ ಅಗತ್ಯಗಳು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲವೂ ಸಫಲವಾಗಲಿ ಸ್ವಾಮಿ. ಅವರು ಕೆಲಸಕ್ಕೆ ಹೋಗುವಾಗ, ಕರ್ತನೆ ಬರುವಾಗ ದೇವಾ, ನಿನ್ನ ಕೃಪೆ ಅವರೊಂದಿಗಿರಲಿ ಸ್ವಾಮಿ. ಯಾರ್ಯಾರು ಕರ್ತನೆ ಹೋಗಿ ಕೆಲಸಕ್ಕೆ ಎಂಟ್ರಿ ಕೊಡುತ್ತಾರೋ ಕರ್ತನೆ, ಮುಂಚಿತವಾಗಿ ದೇವ, ನಿನ್ನ ಮಕ್ಕಳಿಗಿಂತ ಮುಂಚಿತವಾಗಿ ನೀರು ಅವರ ಮುಂಭಾಗದಿಂದ ಚಲಿಸಿ ಹೋಗಿ ಕೊಡುವಂತ ಕೆಲಸ ಕೊಡುವಂತ ಕರ್ತನ ವ್ಯಕ್ತಿ ಒಟ್ಟಿಗೆ ಮಾತನಾಡಿ ಕೆಲಸವನ್ನು ಅನುಗ್ರಹಿಸು ಸ್ವಾಮಿ. ಒಂದು ವೇಳೆ ಕಳವಳದಲ್ಲಿಯೂ, ದುಃಖದಲ್ಲಿಯೂ, ಸಂಕಟದಲ್ಲಿಯೂ ಕರ್ತನ ಅನೇಕ ವಿಷಯಗಳಲ್ಲಿ ಒಳಪಟ್ಟು ಜೀವಿಸುತ್ತಿರುವಂತ ಕರ್ತನೆ, ಪ್ರತಿಯೊಬ್ಬರು ಈ ಉದಯ ಕಾಲದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನ ಬಿಟ್ಟು ಹೋಗಲೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ದಿನ ಈ ಮಕ್ಕಳಿಗೆ ನಿನ್ನ ಹೆಸರಿನಲ್ಲಿ ಕರ್ತನೆ ರಕ್ಷಣೆ ದೊರಕಿದ ಪ್ರಕಾರ ಸ್ವಾಮಿ, ನಿನ್ನ ನಾಮದಲ್ಲಿ ಪಾಪಗಳು ಕರ್ತನೆ ಬಿಟ್ಟು ಹೋಗಿರುವ ಪ್ರಕಾರ ಸ್ವಾಮಿ, ಈ ಮಕ್ಕಳಿಗೆ ನಿನ್ನ ಹೆಸರಿನಲ್ಲಿ ಈ ದಿನ ಶುಭ ಉಂಟಾಗಬೇಕೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುತ್ತೀನಪ್ಪ ಪರಲೋಕದ ತಂದೆ, ಆಮೆನ್. ಪ್ರಿಯ ದೇವಜನರೇ, ಆಸರೆ ಚಾನಲ್ ಮೂಲಕ ಕುಟುಂಬ ಪ್ರಾರ್ಥನೆಗೆ ಸೇರಿ ಬಂದಂತ ನಿಮ್ಮೆಲ್ಲರಿಗೆ ದೇವರ ಹೆಸರಿನಲ್ಲಿ ನಾನು ವಂದಿಸುತ್ತೇನೆ. ಮತ್ತೊಮ್ಮೆ ಆವರ್ತಿ, ಪುನಃ ನಾವು ಸೇರಿ ಬರುವವರೆಗೂ ಇದನ್ನು ನಿರೀಕ್ಷಿಸಬೇಕೆಂಬುದಾಗಿ ಯೇಸಯ್ಯನ ಹೆಸರಿನಲ್ಲಿ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನನ್ನ ವಂದನೆಗಳು.